ಹಾಯ್, ನಮಸ್ಕಾರ ಎಲ್ರಿಗೂ. ರಾಜು ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇದು ಅಂಕೋಲಾ ತಾಲೂಕಿನ ಪುಟ್ಟ ಗ್ರಾಮ ಮಾರುಗದ್ದೆ. ಇಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮದ ಸಡಗರವೇ ಬೇರೆ. ಇಲ್ಲಿ ಮನೆಯಲ್ಲೇ ಕೂರಿಸೋ ಗಣಪನನ್ನು ಕೂಡ ಸಾರ್ವಜನಿಕ ಗಣಪತಿ ರೀತಿಯಲ್ಲಿ ರೆಡಿ ಮಾಡ್ತಾರೆ. ನಂತರ ಕಾಡಿನ ದಾರಿಯ ಮೂಲಕ ಸುಮಾರು 2 ಕಿಲೋಮೀಟರ್ಗಳಷ್ಟು ಹೊತ್ತುಕೊಂಡು ಹೋಗಿ ಮನೆಯಲ್ಲಿಟ್ಟು ಗಣಪತಿಯನ್ನು ಪೂಜಿಸುತ್ತಾರೆ. ನಂತರ ಊರಿನವರೆಲ್ಲ ಸೇರಿ ಒಟ್ಟಾಗಿ ಸಂಭ್ರಮ ಸಡಗರದೊಂದಿಗೆ ಬೀಳ್ಕೊಡುತ್ತಾರೆ. ಅಂಕೋಲಾ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯ ವಿಶೇಷತೆಗಳಿವೆ. ಗಣಪತಿ ಹಬ್ಬವನ್ನು ಅತಿ ಸಡಗರದಿಂದ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಆಚರಿಸುತ್ತಾರೆ. ಇಲ್ಲಿ ವಿವಿಧ ರೀತಿಯ ಗಣಪತಿ ಮೂರ್ತಿಗಳನ್ನು ಮಾಡುತ್ತಾರೆ. ಹಾಗೆ ಇದು ಕೂಡ ಒಂದು ಜೇಡಿಮಣ್ಣಿನ ಮೂರ್ತಿ. ಇದು ಯಾವ ರೀತಿ ತಯಾರಾಗಿದೆ ನೀವು ಕೂಡ ನೋಡಿ. ಈ ಮೂರ್ತಿಯನ್ನು ನಾನೇ ಮಾಡಿರೋದ್ರಿಂದ ಇದರ ಮೇಕಿಂಗ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಗಣಪತಿ ಮೂರ್ತಿಯನ್ನು ಮಾಡುವುದರಲ್ಲಿ ಏನೋ ಒಂದು ರೀತಿಯ ಸಂತೋಷ ನೆಮ್ಮದಿ ಇದೆ. ಗಣಪತಿ ಮೂರ್ತಿಯನ್ನು ಮಾಡುವಾಗ ಎಷ್ಟೋ ಕಷ್ಟಗಳಿದ್ದರೂ ಎಲ್ಲ ಕಷ್ಟಗಳು ನಮ್ಮಿಂದ ದೂರಾದಂತೆ ಭಾಸವಾಗುತ್ತದೆ. ಈ ಕೆಲಸ ಮಾಡುವಾಗ ಇರುವ ನೆಮ್ಮದಿ ಬೇರೆ ಯಾವುದರಲ್ಲಿಯೂ ಇಲ್ಲ. ಅಂಕೋಲಾ ತಾಲೂಕಿನ ಹಲವು ಕಡೆಗಳಲ್ಲಿ ಗಣಪತಿ, ಸರಸ್ವತಿ, ದುರ್ಗಾಮೂರ್ತಿ, ಕೃಷ್ಣ ಮೂರ್ತಿಯನ್ನು ಮಾಡುತ್ತಾರೆ. ಈ ಮೂರ್ತಿಯನ್ನು ನಾನು ಮಾಡಲು ಕಲಿತದ್ದು ಅಂಕೋಲಾ ತಾಲೂಕಿನ ಪ್ರಸಿದ್ಧ ಮೂರ್ತಿ ಕಲಾಕಾರರಾದ ಬಾಬಣ್ಣ ಅಂತಲೇ ಪ್ರಸಿದ್ಧಿಯನ್ನು ಪಡೆದ ರಮೇಶ್ ನಾಯಕ್ ಅವರ ಜೊತೆ, ಹಾಗೂ ಅವರ ಮಕ್ಕಳು ಕೂಡ ಗಣಪತಿ ಮೂರ್ತಿಯನ್ನು ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಿಸುತ್ತಾರೆ. ಅವರಿಂದಲೇ ಕಲಿತ ಈ ಕಲೆ ನನಗೂ ಕೂಡ ಬಹಳ ಆಸರಿಯಾಗಿದೆ. ರಮೇಶ್ ನಾಯ್ಕ್, ನಾವೆಲ್ಲ ಅಂಕೋಲಾದ ಪ್ರೀತಿಯ ಬಣ್ಣದ ಬಾಬಣ್ಣ ಅಂತಲೇ ಕರೆಯುತ್ತೇವೆ. ಅವರು ಮೂರ್ತಿ ಕಲಾಕಾರರಾಗಿ ಹಲವು ವರ್ಷಗಳಿಂದ ಈ ಕಲೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಬಗ್ಗೆಯೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸುತ್ತೇನೆ. ಅಂಕೋಲಾ ತಾಲೂಕಿನ ಬಾಬಣ್ಣ ಅವರು ಎಷ್ಟೋ ಜನರ ಜೀವನಕ್ಕೆ ಬೆಳಕಾದವರು. ಇವರು ಗುರುವಾಗಿ ಎಷ್ಟೋ ಜನರಿಗೆ ಮೂರ್ತಿ ಕಲೆಯನ್ನು ತೋರಿಸಿಕೊಟ್ಟಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೂ ನನ್ನ ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.